ಹುಕ್ಕೇರಿ ನಗರದಲ್ಲಿ ಮಂಗಳವಾರ ಸುರಿದ ಭಾರೀ ಮಳೆ ಬಿರುಗಾಳಿಗೆ ಕೆಲ ಮನೆಗಳ ಹಂಚು ಮೇಲ್ಛಾವಣಿ ಹಾರಿ ಭಾರೀ ಪ್ರಮಾಣದ ಹಾನಿಯಾಗಿದೆ. ನಗರದ ಹೊರವಲಯದ ಬೆಳಗಾವಿ ರಸ್ತೆಗೆ ಹೊಂದಿಕೊಂಡಿರುವ ಮನೆಗಳಿಗೆ ಭಾರೀ ಪ್ರಮಾಣದ ಹಾನಿಯಾಗಿದೆ. ಶೋಭಾ ಕಟ್ವಾಲ್ ಎಂಬುವರ ಮನೆಯಲ್ಲಿ ತೊಟ್ಟಿಲಲ್ಲಿ ಮಗು ಮಲಗಿರುವಾಗ ಗಾಳಿಗೆ ಮನೆಯ ಛತ್ತ ತೊಟ್ಟಿಲ ಸಮೇತ ಹಾರಿಹೋಯಿತು. ಮನೆಯವರು ಭಯಭೀತರಾದರು. ಆದರೆ ಮಗುವಿಗೆ ಯಾವುದೇ ರೀತಿಯ ಪ್ರಾಣಹಾನಿ ಆಗಿಲ್ಲ. ಅದರಂತೆ ಪಕ್ಕದ ಹಾಲಪ್ಪ ಮರಡಿ, ಬಸವರಾಜ್ ಮರಡಿ ಅವರ ಮನೆಗಳಿಗೆ ಭಾರೀ ಪ್ರಮಾಣದ ಹಾನಿಯಾಗಿದೆ. ಮಾಧ್ಯಮಗಳ ಜೊತೆ ಮಾತನಾಡಿದ ಸಂತ್ರಸ್ತರಾದ ಗೌರವ್ವ ಮರಡಿ, ಶೋಭಾ ಕಟ್ವಾಲ್ ಮತ್ತು ಹಾಲಪ್ಪ ಮರಡಿ ಕಳೆದ ಎರಡು ತಿಂಗಳಿನಿಂದ ಲಾಕ್ಡೌನ್ನಿಂದಾಗಿ ಕೆಲಸವಿಲ್ಲದೆ ಕೈಕಟ್ಟಿ ಕುಳಿತಿರುವಾಗ ನಿನ್ನೆ ಏಕಾಏಕಿ ಮಳೆಗಾಳಿಗೆ ಇದ್ದ ಒಂದು ಸೂರು ಸಹ ಹಾರಿಹೋಗಿದೆ. ನಮ್ಮಂತ ಬಡವರಿಗೆ ಈ ರೀತಿ ಮೇಲಿಂದ ಮೇಲೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ತೊಂದರೆಗಳು ಬರುತ್ತಿವೆ. ಸರ್ಕಾರ ಕೂಡಲೇ ನಮಗೆ ಪರಿಹಾರ ನೀಡಿ ವಾಸಿಸಲು ಮನೆ ನಿರ್ಮಿಸಿ ಕೊಡಬೇಕೆಂದು ವಿನಂತಿಸಿದರು. ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿ ಎಂಎಸ್ ಉಸ್ತಾದ್ ಆಗಮಿಸಿ ಪರಿಶೀಲಿಸಿದ್ದಾರೆ. ಕೂಲಿ ನಾಲಿ ಮಾಡಿ ಜೀವನ ಸಾಗಿಸುತ್ತಿರುವ ಬಡ ಕೂಲಿಕಾರರು ಕಳೆದ ಎರಡು ತಿಂಗಳಿನಿಂದ ಕೆಲಸವಿಲ್ಲದೆ ಮನೆಯಲ್ಲಿ ಕುಳಿತಿರುವಾಗ ಈಗ ನಿನ್ನೆ ಸುರಿದ ಮಳೆಗಾಳಿಗೆ ಮನೆ ಛಾವಣಿ ಹಾರಿದ್ದರಿಂದ ಕೆಲ ಕುಟುಂಬಗಳು ರಸ್ತೆಯಲ್ಲೇ ವಾಸಿಸುವ ಸಂದರ್ಭ ಬಂದಿದೆ. ಹುಕ್ಕೇರಿ ತಹಶೀಲ್ದಾರರು ಈ ಬಡ ಕುಟುಂಬಗಳಿಗೆ ಸಹಾಯ ಮಾಡುವುದು ಅವಶ್ಯವಾಗಿದೆ ಎಂದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಲೆಕ್ಕಾಧಿಕಾರಿ ಉಸ್ತಾದ ತಲಾಟೆ ಅವರು ಬಂದಿರೋರು ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಫೋಟೋ ತಕ್ಕೊಂಡು ಮತ್ತೆ ನೋಡ್ಕೊಂಡು ಹೋಗಿದಾರೆ ರೀ. ಏನಾರ ಅದಕ್ಕೆ ಸಹಾಯಧನ ಮಾಡಿಕೊಡ್ತೇವೆ, ಪರಿಹಾರ ನೀಡ್ತೇವೆ ಅಂತ ಅಂದ ಆಶ್ವಾಸನೆ ಪಟ್ಟು ಹೋಗಿದಾರೆ ಸರ. ನಾವು ಈಗ ಪೂರ್ತಿ ಹೊರಗೆ ನಿಂತೇವು, ನಮ್ಗೆ ಯಾವುದು ಆಸರಿಲ್ಲ. ಮತ್ತು ಏನರೇ ಅಧಿಕಾರಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ. ಯಾಕಂದ್ರೆ ನೀನು ಹುಡುಗರ್ ತಗೊಂಡೆಲ್ಲ ಮಾಡಿ ಹಿಂಗ ಗಾಯ ಕೂತಿದ್ರು ರೀ. ಯಾಕಡಿಂದ ಏನ್ ಗಾಯ ಬಿತ್ತು ಒಟ್ಟು ತೋಟ್ಲಾ ಹಾಕ್ಬೇಕು ಅನ್ಕೊಡ್ದಂದ್ರ ರೀ, ತೋಟ್ಲಾ ಹೋಗಿ ಗಾಯ ಎತ್ತು ನಮ್ ಸಂಸಾರ ಏನ್ ಮಾಡ್ಬೇಕು ಅನ್ನೋದ್ರಿ. ನನ್ ಏಕದಮ್ಮ ಬಾತ್ರಿ ಹೋಗು ತಕ್ಕಂತ ಹೊರಗೆ ಹೋಗಿ ದಾಟ್ಬೇಕಂದ್ರ ನಮ್ಗ ಆಸ್ಪತ್ರೆ ಆಗ್ವಾತ್ರಿ. ಹಂಗೇನ್ ಮಾಡುದು ನೋಡ್ರಿ, ಕೂಸ ನಾಶ ಆಗುದ್ರಿ. ಮತ್ ಇಲ್ಲೇ ಗಂಡ್ರ ಮಕ್ಕಳೆಲ್ಲ ಗಂಡ ಟೆಕ್ಕಿ ಹಾಕೊಂಡ್ ನಿಂತತ್ತರಿ. ನಮಗ ಆ ಕಡೆ ಅದ್ರಿ, ನಮಗ್ ಗೊಂತ ಇಲ್ರಿ. ಹಿಂದಿಂದ ನಾವೆಲ್ಲ ಮಳೆ ಇದ ನಿತ್ ಮೇಲೆ ಬೈಲ್ ಕಾರಣನ ಹಿಂಗ್ಯಾಕ ಆತಂದಾರ ಈ ಕಡೆ ಓಡಿ ಬಂದ್ ರೀ. ಮತ್ ಮಕ್ಕಳೆಲ್ಲ ಬೆಳತಾಕ ಮಣ್ಕೊಂಡಿಲ್ರಿ, ಉಣ್ಣ ಅಡಿಗೆ ಮಾಡೋ ಪರಿಸ್ಥಿತಿ ಇಲ್ರಿ. ಹಿಂಗ ನೀರಾಗ ಕೂತ್ ಬಿಟ್ಟವ್ರಿ. ಆಚೆ ಕಡೆ ಮಗಂದು ಎಲ್ಲಾ ಒಡೆದ್ ಹೋತ್ರಿ. ಮತ್ ಈಚೆ ಕಡೆ ಇಕ್ಕಿದು ಎಲ್ಲ ಹಿಂಗಾತ್ರಿ. ಮತ್ ಅವಕ್ಕೇನು ಆಧಾರ ಅನ್ನೋದು ಏನು ಇಲ್ರಿ ನೋಡ್ರಿ. ಹೆಂಗ ಏನ್ ಮಾಡ್ತೀರಿ ಎಲ್ಲ ನೀವು ಗೋರಿಮಠದವ್ರ? ಏನ್ ಅವ್ರಿಗೆ ಮಾಡಿ ಸಹಾಯ ಮಾಡಿ ಅವ್ರನ್ನ ಉಪಜೀವನ ಮಾಡ್ತೀರಿ ಮಾಡ್ರಿಪ್ಪ. ಹ್ಮ್ ನಿಮ್ನ ನೆಂಬಿದು ನಿಮ್ಮದ ಆಶೀರ್ವಾದ. ನೀವು ಏನ್ ಅವ್ರಿಗೆ ಒಟ್ಟ ಅವ್ರ ಅಂತರ ಅದಾರ ನೋಡ್ರಿ. ಅವ್ರಿಗೊಂದ್ ಚೋಟ್ ಹೊಲ ಇಲ್ರಿ, ಏನ್ ಒಂದಿಟ್ಟು ಮನಿ ಇಲ್ರಿ. ನಾವು ಒಂದಿಟ್ಟು ಜಾಗ ಕೊಟ್ಟಿದ್ರಿ. ಇದನ್ನ ಒಂದಿಟ್ಟು ಮಗಳಿನ ಎಲ್ಲಿ ದುಡ್ಕೋತ ಹೋಗ್ಕಳ ಇರ್ಲಿ ಇಲ್ಲೇ ಐತೇಳಿ ಅಂದ್ರ ದೇವ್ರ ಇಂತ ಆತರ ಆತಾನ ನೋಡ್ರಿ.